ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫ್ಲೇವರ್ಸ್ ಆಫ್ ಕರುನಾಡು. ಸೊ ಇವತ್ತು ದಸರಾ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ. ಲೈಟ್ಸ್ ಎಲ್ಲ ನೋಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀವಿ ಅಂದ್ರೆ ಗುರು ಸ್ವೀಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹತ್ತಿರದಲ್ಲೇ ಇದೀವಿ. ಇನ್ನೇನು ಇಷ್ಟೊಂದು ದೂರ ಅಷ್ಟೇ, ಒಂದು 100 meters. ಇನ್ನೊಂದು 2 days ಐತೆ ದಸರಾ ಮೇನ್ ಆಯುಧ ಪೂಜೆ. ಸೊ ಅವತ್ ಬಂದಿದೀವಿ ಫುಲ್ ರಶ್ ಮಾರ್ಕೆಟ್ ಅಲ್ಲಂತೂ, ಬಟ್ ರಿಸ್ಕ್ ತಗದಿದೀವಿ. ಏನಕ್ಕೆ ರಿಸ್ಕ್ ಅಂತಂದ್ರೆ ಅಲ್ಲಿ ಆಡಿಯೋ ಕ್ವಾಲಿಟಿ ವೈಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ತಗೊಂತಿದ್ವಿ. ಬಟ್ ಸ್ಟಿಲ್ ದಸರಾದಲ್ಲೇ ಮಾಡೋಣ ಅಂತ ಇಷ್ಟು ದಿನ ವೇಟ್ ಮಾಡಿದ್ವಿ ಗುರು ಸ್ವೀಟ್ಸ್ಗೆ. ಸ್ವಲ್ಪ ಸ್ಪೆಷಲ್ ಎಲ್ರಿಗೂ ಗೊತ್ತು ಮೈಸೂರು ಪಾಕ್ ಫೇಮಸ್ ಅಂತ, ಬಟ್ ಅದ್ರ ಜೊತೆಗೆ ಇನ್ನೊಂದು ರೆಕಮೆಂಡ್ ಮಾಡ್ತೀವಿ, ಅದು ಮಾತ್ರ ಸೂಪರ್ ಸ್ಪೆಷಲ್ ಸ್ವೀಟ್ ಮೈಸೂರು ಪಾಕ್ ಅಂತ ಆಲ್ಮೋಸ್ಟ್ ಈಕ್ವಲ್. ಸೊ ಹಂಗೆ ಮೈಸೂರು ಪಾಕ್ ಲೀಗ್ ಸಚಿನ್ ತೆಂಡೂಲ್ಕರ್ ಅಂದ್ರೆ ಇದು ವಿರಾಟ್ ಕೊಹ್ಲಿ ತರ ಸಕ್ಕದಾಗಿದೆ. ಸೊ ಅದ್ ಯಾವ್ದು ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ನಾವ್ ಹೇಳ್ದಂಗೆ ಮೈಸೂರಿನ ಗುರು ಸ್ವೀಟ್ಸ್ ಬಂದಿದೀವಿ. ಎಲ್ಲರೂ ಜಾಸ್ತಿ ನಾವು ರೆಗ್ಯುಲರ್ ಕಸ್ಟಮರ್. ಸೊ ಏನು ಅಂತ ಫಸ್ಟ್ ಇಂದ ಸರಿ ಸರಿ. ಸೊ ಅವರು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು ಇಲ್ಲಿ ಫೇಮಸ್ ಇರೋದೇ 100 years ಇಂದ ಏನು ಅಂದ್ರೆ ಮೈಸೂರು ಪಾಕೆ. ಸೊ 100+ years ಇಂದ ಕೃಷ್ಣರಾಜ ಒಡೆಯರು, 4ನೇ ಕೃಷ್ಣರಾಜ ಒಡೆಯರಿಂದನೂ ಇದು ಸ್ಟಾರ್ಟ್ ಆಗಿದ್ದು ಮೈಸೂರು ಪಾಕ್ ಇನ್ವೆಂಟ್ ಆಗಿದ್ದು. ಸೊ ಅದಕ್ಕೆ ಫಸ್ಟ್ ಇದೇ ತಗೊಂಡಿದೀವಿ, ಇದೇ ಫೇಮಸ್, ಎಲ್ಲರೂ ಇದಕ್ಕೆ ಬರೋದು. ಅದ್ರಲ್ಲೊಂದು ಆರ್ಡಿನರಿ ಸ್ಪೆಷಲ್ ಒಂದು ಸ್ಪೆಷಲ್ ಆರ್ಡಿನರಿ ಫಸ್ಟ್ ಇದು, ಆಮೇಲೆ ಗೀ ಎಲ್ಲ ಹಾಕಿ ಸ್ಪೆಷಲ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಟೇಸ್ಟ್ ಮಾಡೋದ ಬನ್ನಿ ಸ್ವಲ್ಪ ಆರ್ಡಿನರಿ. ಆರ್ಡಿನರಿ ಇಲ್ಲವೇ, ನಾನು ಬೇರೆ ಕಡೆ ಟೇಸ್ಟ್ ಮಾಡಿದ್ದೀನಿ, ಆರ್ಡಿನರಿ ಎಲ್ಲ ಸಿಗ್ತಾನೆ ಇರುತ್ತೆ ಎಲ್ಲ ಅಂತಿದ್ರು, ಬಟ್ ಆಯಿಲಿ ಇಲ್ಲ ಇದು, ಆಯಿಲಿ ಅಂತ ಅನ್ಸಲ್ಲ ಕೆಲವೊಂದು ಕಡೆ ಗೊತ್ತಾಗ್ಬಿಡುತ್ತೆ. ಇದು ಆಯಿಲಿಂದ ಮಾಡಿರೋದು, ಚೆನ್ನಾಗೇ ಇತ್ತು. ಸೊ ಇವಾಗ ಸ್ಪೆಷಲ್ಗೆ ಹೋಗೋದ. ಸ್ಪೆಷಲ್ ಇದ್ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ ಗುರು ಸ್ವೀಟ್ಸ್ ಈ ಅಂಗಡಿ ನೋಡಿದ್ರೆ ಏನೋ ಇವಾಗ ಬಂದಿರೋದು, ಏನೋ ಲೇಟೆಸ್ಟ್ ಒಂದು ಅನ್ಸುತ್ತೆ. ಇದು ಎಷ್ಟು ಜನರೇಷನ್? 5th generation ಅನ್ಸುತ್ತೆ. 4th generation ಕೂತಿರೋರು, ಇನ್ನೂ ಅವ್ರ ಮಕ್ಕಳು ಕೂಡ ಇದಾರೆ. ಸೊ 5th generation ಅವರು ನಡೆಸ್ತಿದ್ದಾರೆ. ಸೊ 1st generation ಬಂದ್ಬಿಟ್ಟು ಯಾರು ಮಾಡಿದ್ದು ಅಂದ್ರೆ ಕೆ ಮಾದಪ್ಪ ಅಂತ ಇದ್ರು. ಎಲ್ಲ ಸ್ಟೋರೀಸ್ ಗೊತ್ತಿರುತ್ತೆ. ಕೆ ಮಾದಪ್ಪದವರು ಶೆಫ್ ಆಗಿದ್ರು ಎಲ್ಲಿ ಅಂದ್ರೆ ಮೈಸೂರು ಅರಮನೆಯಲ್ಲಿ. ಸೊ ಅವಾಗ 4ನೇ ಕೃಷ್ಣರಾಜ ಒಡೆಯರ್ ಇದ್ರು. ಸೊ ಅವಾಗ ಏನಂದ್ರೆ ಗೆಸ್ಟ್ ಗಳು ಬರ್ತಿದ್ದಾರೆ, ಒಂದು ಸ್ವೀಟ್ ಮಾಡು ಅಂದಾಗ ಇದನ್ನ ಮಾಡಿದ್ರು ಅವರು. ಸೊ ಇದಕ್ಕೆ ಹೆಸರು ಇಟ್ಟಿರ್ಲಿಲ್ಲ ಅವರು. ಸೊ ಸಿರಪ್ ಅಲ್ಲಿ ಮಾಡಿರೋದಲ್ವಾ, ಸೊ ನಮ್ಮ ಸೈಡ್ ಸಿರಪ್ ಅಂದ್ರೆ ಪಾಕ ಅಂತೀವಿ ಕನ್ನಡದಲ್ಲಿ. ಸೊ ಪಾಕದಿಂದ ಮಾಡಿರೋದು. ಸೊ ಇದು ಮೈಸೂರಲ್ಲಿ ಇನ್ವೆಂಟ್ ಆಗಿರೋದು, ನಿಮ್ಗೆಲ್ಲ ಗೊತ್ತಿರ್ಬೋದು ಕರ್ನಾಟಕ ಮೊದಲು ಮೈಸೂರು ನೆನಪಿರ್ಲಿ. ಮೈಸೂರು ಆಗಿರೋದ್ರಿಂದ ಮೈಸೂರು ಪಾಕ್ ಅಂತ ಹೆಸರು ಬಂತು. ಸೊ ಇವಾಗ್ಲೂ ಮೈಸೂರು ಪಾಕು, ಮೈಸೂರು ಮಸಾಲ ದೋಸೆ ಮತ್ತೆ ಮೈಸೂರು ಮಲ್ಲಿಗೆ ಮೂರು ತುಂಬಾ ಅಂದ್ರೆ ತುಂಬಾ ಫೇಮಸ್. ಇದು ಆಕ್ಚುಲಿ ಸ್ಟೋರಿ, ನಾವು ಫಸ್ಟ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ವಿ, ಬಟ್ ದಸರಾ ಟೈಮಲ್ಲೇ ಮಾಡೋಣ ಅಂದ್ಬಿಟ್ಟು ಅದ್ರ ಸ್ಪೆಷಾಲಿಟಿ ದಸರಾದಲ್ಲೇ ತೋರಿಸ್ತಾರೆ. ಯಾಕೆಂದ್ರೆ ಈ ತರ ಲೈಟಿಂಗ್ಸ್ ಎಲ್ಲ ಅವಾಗ ಸಿಗಲ್ಲ. ಇನ್ನೊಂದೇನಂದ್ರೆ ಯೂಶಲಿ ಗುರು ಸ್ವೀಟ್ಸ್ ಬಂದ್ರೆ ಎಲ್ಲಾರು ಮೈಸೂರು ಪಾಕ್ ಅದನ್ನ ಪಕ್ಕ ಟೇಸ್ಟ್ ಮಾಡೇ ಮಾಡ್ತಾರೆ. ಇನ್ನೊಂದು ಒಂಥರ ಅಂಡರ್ ರೇಟೆಡ್ ಅಂತ ಹೇಳ್ಬೋದು ಸ್ವೀಟ್, ಅದು ಯೂಶಲಿ ಯಾರು ಟೇಸ್ಟ್ ಮಾಡಿರಲ್ಲ. ತುಂಬಾ ಕೆಲವು ಜನ ಗೊತ್ತಿರುತ್ತೆ ಅಷ್ಟೇ, ಬಟ್ ಅದು ನನ್ನ ಫೇವ್ರೇಟ್. ಫಸ್ಟ್ ನಾನು ಬೀರೇಶ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವನೇ ಫಸ್ಟ್ ಇಲ್ಲಿ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ತಿಂದಿದ್ದು. ಇಲ್ಲಿ ಏನಾದ್ರು ಬಂದ್ರೆ ಅಕಸ್ಮಾತ್ ಮೈಸೂರು ಪಾಕ್ ಅಷ್ಟೇ, ಯಾಕಂದ್ರೆ ಅದೇ ಫೇಮಸ್, ಅದೇ ತಗೊಂತಿದ್ದೆ. ಬಟ್ ಇವನು ಇನ್ನೊಂದು ತೋರಿಸ್ದ, ಸಕ್ಕದಾಗಿತ್ತು. ಅದು ಯಾವುದು ಅಂದ್ರೆ ನನ್ನ ಫೇವ್ರೇಟ್ ಮಿಲ್ಕ್ ಕೇಕ್. ಮಿಲ್ಕ್ ಕೇಕ್ ಟೇಸ್ಟ್ ಮಾಡೋದ? ಸೊ ಮಿಲ್ಕ್ ಕೇಕ್, ಮಿಲ್ಕ್ ಕೇಕ್ ಇಲ್ಲಿ ನನ್ನ ಫೇವ್ರೇಟ್. ಇದು ಇದಂತೂ ಮಸ್ಟ್ ರೆಕಮೆಂಡೆಡ್. ಅದು ಸ್ವೀಟ್ ಹೆಂಗಿರುತ್ತೆ ಅಂತ ತೋರಿಸ್ಬಿಡ್ತೀವಿ. ಅದು ಶೇಪ್ ಇರಲ್ಲ, ಶೇಪ್ ಇರಲ್ಲ ಇದಕ್ಕೆ, ಬಟ್ ಸೂಪರ್ ಆಗಿರುತ್ತೆ. 100 grams ಏನೋ ತಗೊಂಡಿದ್ವಿ, 60 rupees, ಬಟ್ ವರ್ತು. ಮತ್ತೆ ನಾನು ಹೇಳೋದು ಮೈಸೂರು ಪಾಕ್ ಮಾತ್ರ ಟ್ರೈ ಮಾಡಬೇಡಿ ಇಲ್ಲಿ ಬಂದು, ಇದಂತೂ ಮಸ್ಟ್ ಟ್ರೈ. ನಾವು ಆ್ಯಕ್ಚುಲಿ ಬರೀ ಮೈಸೂರು ಪಾಕ್ ಹೇಳ್ಬಿಟ್ಟು ಸುಮ್ಮನೆ ಆಗೋದಂತ ಇದ್ವಿ,
ಬಟ್ ಇದನ್ನ ಹೇಳಲೇಬೇಕು, ರೆಕಮೆಂಡ್ ಮಾಡೋದ ಅಂತಾನೆ ತಗೊಂಡು ಮಾಡ್ತಾ ಇದೀವಿ. ಫಸ್ಟ್ ಇಲ್ಲ ಅಂದ್ಬಿಟ್ಟಿದ್ರು, ಆಮೇಲೆ ಆ ಕಡೆ ಸೈಡ್ ಹೋಗಿ ಕೇಳಿ ಅಂದ್ರು. ಅವಾಗ ಒಂಚೂರು ಓಕೆ ಮಿಲ್ಕ್ ಕೇಕ್ ಮಿಸ್ ಅಂತ ಮಾಡಕ್ ಹೋಗ್ಬಿಡಿ ಇಲ್ಲಿ ಬಂದ್ರೆ. ಒಂದೊಂದು ರೆಕಮೆಂಡ್ ಮಾಡ್ತೀವಿ, ಒಂದೊಂದು ತುಂಬಾ ರೆಕಮೆಂಡ್ ಮಾಡ್ತೀವಿ, ಅದ್ರಲ್ಲಿ ಇದು ಒಂದು ಮಸ್ಟ್ ಮಸ್ಟ್ ಅಷ್ಟೇ. ಸ್ವೀಟ್ ಆತರ ಇದೆ, ಅದಕ್ಕೆ ಸಕ್ಕದಾಗಿದೆ. ನಿಮ್ಗೆ ಗುರು ಸ್ವೀಟ್ಸ್ ತೋರಿಸ್ತೀವಿ ಈ ದಸರಾದಲ್ಲಿ, ಸ್ಪೆಷಲ್ ಸ್ವೀಟ್ ರೆಕಮೆಂಡ್ ಮಾಡಿದ್ದೀವಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಏನೋ ಒಂದು ಮಾಡಿ ಒಟ್ಟಿನಲ್ಲಿ, ಅಟ್ ಲೀಸ್ಟ್ ಏನು ಎಂಗೇಜಿಂಗ್ ಮಾಡಿ ಅಷ್ಟೇ. ಸೊ ಹಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.